ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ಇವತ್ತು ನಾವು ಭುಜಂಗನಗರ ಗ್ರಾಮ ಸಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಇದ್ದೀವಿ. ಇವತ್ತು ಇಲ್ಲಿ ತೈವಾನ್ ಪಿಂಕ್ ಮತ್ತು ಅಲಹಾಬಾದ್ ಸಫೇದ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿದ್ದಾರೆ. ಬಂದು ನೋಡೋಣ. ಇಲ್ಲಿ ಬಂದು ಆಂಜನೇಯ ದೇವಸ್ಥಾನ ಇದು. ಈ ತೋಟ ಬಂದು ಇಲ್ಲಿ ತೋಟ ಮಾಡಿರೋದು ಜನಾರ್ದನ್ ಮತ್ತು ಸುಭಾಷ್ ಅಂತ. ಸುಭಾಷ್ ಅವರು ನಮ್ಮ ನರ್ಸರಿಗೆ ಬಂದಿದ್ದರು. ಅವ್ರು ಬೆಂಗಳೂರಿಗೆ ಕೆಲಸ ಮಾಡ್ತಾರೆ. ಇವರು ಜನಾರ್ದನ್ ಅವರು, ಅವ್ರ ಅಣ್ಣ ಇಲ್ಲಿ, ಅವರನ್ನ ಇಲ್ಲಿ ನೋಡ್ಕೊತಾ ಇದ್ದಾರೆ. ಇವರು ಪ್ಲಾಂಟೇಶನ್ ಮಾಡಿದ್ದಾರೆ. ಟೋಟಲ್ 2000 ಚಿಲ್ಲರೆ ಗಿಡ ತೊಗೊಂಬಂದು ನಾಟಿ ಮಾಡಿದ್ದಾರೆ. ಇವತ್ತು ನೋಡೋಣ ಅವ್ರ ತೋಟನೂ ಇಲ್ಲೇ ಇದೆ. ಇವಾಗ ಅವ್ರಿಗೆ ಒಂಚೂರು ಮಾಹಿತಿ ಕೊಡಬೇಕೆಲ್ಲನು. ಈ ಒಳಗಡೆ ಹೋಗಿ ನೋಡೋಣ ಎಲ್ಲನೂ. ಇದು ಬಂದು ಅಲಹಾಬಾದ್ ಸಫೇದ ಗಿಡಗಳು ಪ್ಲಾಂಟೇಶನ್ ಮಾಡಿರೋದು. ನೋಡಿ, ಈ ರೀತಿ ಗಿಡಗಳನ್ನ ಇಟ್ಕೋಬೇಕು. ಯಾಕಂದರೆ ಒಂದೂವರೆ ಅಡಿ ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಒಂದೂವರೆ ಕಸಿನೂ ಒಂದು ಅರ್ಧ ಅಡಿ ಮೇಲೆ ಇರಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿ ಕಟಿಂಗ್ ಮಾಡಿಕೊಂಡ್ರೆ ಈ ರೀತಿ ಬ್ರ್ಯಾಂಚಸ್ಗಳನ್ನ ಬರ್ತದೆ. ಮತ್ತು ಫ್ಲವರಿಂಗ್ ಹೂವು ಕಾಯಿ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಬಿಂದೆಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲನೂ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಇವೆಲ್ಲ ತೆಗಿಬೇಕಪ್ಪ ಇದೆಲ್ಲನೂ. ಆಮೇಲೆ ಇನ್ನು ಇದು ಕಟಿಂಗು ಇನ್ನು ಮಾಡಿಲ್ಲ ನೋಡಿ. ಇದು ಇಷ್ಟೊತ್ತಿಗೆ ಕಟಿಂಗ್ ಮಾಡಬೇಕಾಯ್ತು ಇದು. ಓಕೆನಾ? ಇದು ಎಲ್ಲಿ ಕಟಿಂಗ್ ಮಾಡಬೇಕಂತಂದ್ರೆ ನಿಮಗೆ ತೋರಿಸ್ತೀನಿ. ಕಟಿಂಗ್ ಮಾಡಿ. ಈಗ ನೋಡಿ, ಅಲ್ಲಿಗೆ ಮಾಡಬೇಕು. ಒಂದು 6 ಇಲ್ಲದ 8 ಎಲೆ ಬಿಟ್ಟು ಕಟ್ ಮಾಡಬೇಕು. ಅದನ್ನು ಆ ಕಡೆದು ಒಂದು 8 ಎಲೆ ಬಿಟ್ಟು ಕಟ್ ಮಾಡಿ. ಹಾಂ, 8 ಎಲೆ ಬಿಟ್ಟು ಅಲ್ಲೇ ನೀವು ಕೈ ಇಟ್ಟಿದ್ರೆ ಅಲ್ಲೇ ಕಟ್ ಮಾಡಿ. ಹಾಂ, ಅಲ್ಲಿ ಕಟ್ ಮಾಡಿ. ಅದನ್ನು ಅಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತಾಗತ್ತೆ, ಅಲ್ಲಿಂದ ಬ್ರ್ಯಾಂಚಸ್ಗಳನ್ನೋದು ತುಂಬ ಬರ್ತದೆ. ಅಷ್ಟೇ, ಅದನ್ನು ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಕೆಳಗಡೆ ಒಂದೂವರೆ ಅಡಿ ಗ್ಯಾಪ್ ಇಟ್ಕೋಬೇಕು. ಅದನ್ನು ಯಾವುದು ಅದೇನು ಬೇಕಾಗಿಲ್ಲ. ಅದನ್ನು ನೋಡಿ, ಇಲ್ಲಿ ಪಕ್ಕದಲ್ಲಿ ಇದ್ದಲ್ಲ, ಇಲ್ಲಿ ಮೇಲೆ ಆಟೋಮೆಟಿಕ್ಲಿ ಇಲ್ಲಿ ನೀವು ಒಂಚೂರು ತೆಗೆದಿದ್ರಲ್ಲ, ಅಲ್ಲಿಂದ ಬ್ರ್ಯಾಂಚಸ್ಗಳನ್ನು ಬಂದಿದೆ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು. ನೀವು ಅದನ್ನು ಒಂಚೂರು ಮೇಲೆ ತುದಿನ ಕಟ್ ಮಾಡ್ಬೋದು. ಅದನ್ನು ಫಸ್ಟ್ ಒಂದು 4 ಕಿಲೋ ಬಿಟ್ಟು ಕಟ್ ಮಾಡಿ. ಅದನ್ನು ಬೇಕು ಅಲ್ಲಿ ಕಟ್ ಮಾಡಿ, ಪರವಾಗಿಲ್ಲ. ಹ್ಞೂ, ಅಲ್ಲಿ ಮಾಡಿ. ಹ್ಞೂ, ಈ ಕಡೆ ನಂಗೆ ಮಾಡಿದ್ದು. ಹಾಂ, ಸುತ್ತಲ. ಹಾಂ, ಹಾಂ, ಕೆಳಗಡೆದು ಕಟ್ ಮಾಡಿದ್ದೆ ರೀತಿ. ಹ್ಞೂ, ಆ ರೀತಿ ಕಟಿಂಗ್ ಮಾಡ್ಕೋಬೇಕು. ಇವನ್ನ ಪಾತಿ ಮಾಡ್ಕೋಬೇಕು ನೋಡಿ. ಇದನ್ನು ಈ ರೀತಿ ಬಿಡಬಾರ್ದು. ಈಗ ನೀವು ಮಾಡಿದಿರಲ್ಲ, ಈ ರೀತಿ ಮಾಡ್ಕೋಬೇಕು ನೋಡಿ. ಇದನ್ನು ಇದು ನೋಡಿ, ಇಲ್ಲಿ ಇಲ್ಲಿ ಮಾಡಿದಿರಲ್ಲ, ಈ ರೀತಿ ಮಾಡಿಕೊಂಡ್ರೆ ನೀವು ಔಷಧಗಳು ಬಿಟ್ಟರು ಸೀದಾ ಬೇರೆಕ ಹೋಗುತ್ತೆ ಇದು. ಸರಿನಾ? ಇದನ್ನು ಕಟ್ ಮಾಡಬೇಕು ನೋಡಿ. ಇವೆಲ್ಲ ಕಟ್ ಮಾಡಬೇಕು. 4 ಕಿಲೋ ಬಿಟ್ಟು ಇದನ್ನು, ಅದು 2 ಅಡಿ ಇದೆಲ್ಲ, ಒಂದು 4 ಕಿಲೋ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇದನ್ನು. ಅಷ್ಟೇ, ಇದನ್ನು ಆ ರೀತಿ ಕಟಿಂಗ್ ಮಾಡ್ಕೋಬೇಕು. ಅದನ್ನ ನೋಡಿ, ಈ ರೀತಿ ಬಿಡಬಾರ್ದು. ನೀವು ಆಗಲೇ ಕಟ್ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಒಂದು ಛತ್ರಿ ಥರ ಆಗೋದು, ಗುಂಡುಕಾಗೋದು ಗಿಡ. ಮೇಲೆ ಕಟ್ ಮಾಡಿ ಅಲ್ಲಿ ಕಟ್ ಮಾಡಿ. ಅಲ್ಲಿ ಕಟ್ ಮಾಡಿದ್ರೆ ಅಲ್ಲಿಂದ ಚಿಗುರು ಬರ್ತದೆ. ಕಟ್ಟಿಂಗ್ ಆದಮೇಲೆ, ಹಾಂ, ಕಟ್ಟಿಂಗ್ ಆದಮೇಲೆ ಬ್ಲೈಟೆಕ್ಸು ಪ್ಲಾಂಟೋಮೈಸಿನ್ ಸ್ಪ್ರೇ ಮಾಡಬೇಕು ಗಿಡಗಳಿಗೆಲ್ಲ. ನಾಲ್ಕು ದಿವಸಕ್ಕೊಮ್ಮೆ 4 ದಿವಸ ಸ್ಪ್ರೇ ಮಾಡಬೇಕು. ಈ ಬ್ಲೈಟೆಕ್ಸನ್ನು ನೀವು 200 ಲೀಟ್ರ್ ಡ್ರಮ್ಮಿನಲ್ಲಿ ಅರ್ಧ ಕೆ ಜಿ ಬ್ಲೈಟೆಕ್ಸು, ಪ್ಲಾಂಟೋಮೈಸಿನ್ ಸಿಕ್ಕಿದ್ರೆ 200 ಗ್ರಾಮ್ ಹಾಕಿ, ಇದು 200 ಗ್ರಾಮ್ ಪ್ಯಾಕೆಟು. ಇಲ್ಲಾಂದರೆ ಸ್ಪೀಡೋಮೈಸಿನ್ ಸಿಕ್ಕಿದ್ರೆ ಇದು 20 ಪ್ಯಾಕೆಟು 200 ಲೀಟ್ರ್ ಡ್ರಮ್ಮಲ್ಲಿ ಹಾಕಿ ನೋಡಿ. ಇದು ಸಿಕ್ಕಿದ್ರೆ 200 ಗ್ರಾಮು. ಸ್ಪೀಡೋಮೈಸನ್ ಅಂತ ಸಿಕ್ಕಿದ್ರೆ ಇದು 20 ಪ್ಯಾಕೆಟ್ 6 ಗ್ರಾಮು 200 ಲೀಟ್ರ್ ಡ್ರಮ್ಮಲ್ಲಿ ಹಾಕಿ. ಇದು ಬಂದು ನೋಡಿ, ಇದು ಬಂದು ಕಸಿಯಿಂದ ಕೆಳಗಡೆಯಿಂದ ಬಂದಿರೋದು. ಇದನ್ನು ನೀವು ಮೊದಲನೇ ಕಿತ್ತಾಕಿದ್ರೆ ಇದು ಬರ್ತಾ ಇರಲಿಲ್ಲ. ಈಗ ನೀವೇನಂತಾರೆ, ಇದು ತೆಗಿಯೋಕೆ ಮನಸ್ಸು ಬರಲ್ಲ ಸರ್, ಇರಲಿ ಬಿಡಿ ಅಂತಾರೆ. ಇದು ಬೀಜದಿಂದ ನಾವು ಮಾಡಿರೋದು ಇದು. ಹಾಂ, ಅದು ಒರಿಜಿನಲ್. ಅದು ನೀವು ಕೆಳಗಡೆ ಏನು ಮಾಡಿದಿರಲ್ಲ ಅದು ಒರಿಜಿನಲ್ ಅದು. ಓಕೆ, ಈ ಮೇಲಿದ್ದು ಏನು ಉದ್ದ ಬೆಳೆದಿರಲ್ಲ ಇದು ಕಸಿಯಿಂದ ಮಾಡಿರೋದು. ಇದನ್ನು ಕಟ್ ಮಾಡಬೇಕು. ಇದನ್ನು ಯಾವುದಕ್ಕೆ ಉಪಯೋಗ ಆಗಲ್ಲ ನಿಮಗಿದು. ತುಂಬ ಜನ ಹಂಗೆ ಬಿಟ್ಟಿರ್ತಾರೆ. ನೀವು ಒಂದು ಗಿಡ ಹಂಗೆ ಬಿಟ್ಟಿದ್ದೀರ, ಆಮೇಲೆ ತೋರಿಸ್ತೀನಿ ಅದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತದ್ದು. ಅಂದರೆ ಅದನ್ನ ಇಡಬಾರ್ದು ನೀವು. ತೆಗೆದ್ಬಿಡು ಅದನ್ನು. ಬಡ್ಡಿ ಹಸಿ ಇದ್ರೆ ಮಾತ್ರ ಇಡಿ, ಬಡ್ಡಿ ಒಣಗಿದ್ರೆ ಮಾತ್ರ ತೆಗೆದ್ಬಿಡ್ಬೇಕು ನೋಡಿ. ಅಲ್ಲ, ಹಸಿ ಇಲ್ಲ. ಹ್ಮ್, ಇಲ್ಲ, ತೆಗಿರಿ ಅದನ್ನು. ಹೋಗಿದೆ ಅಲ್ಲ ಅಲ್ಲ ಅಲ್ಲ, ಕಸಿಯಿಂದ ಅದು ಕರೆಕ್ಟ್ ಆಗಿದೆ. ಅದು ತೆಗಿಬೇಕು ಅದನ್ನು. ಆಯ್ತಾ? ಹಾ, ಇದು ಹೋಗಿದೆ. ಇವಂತವೆಲ್ಲ ತೆಗಿಬೇಕಲ್ಲ. ನೀವು ಗಿಡ ನೆಟ್ಟಾದ್ಮೇಲಿಂದ 3 ತಿಂಗಳು ನೀರೇ ಕೊಟ್ಟಿಲ್ಲಲ್ಲ, ಫುಲ್ ಮಳೆ ಬಂದಿದೆಲ್ಲ. ಈಗ ಮಳೆ ಬಂದೇ ಒಂಚೂರು ಗಿಡಗಳು ಅನ್ನೋದು ಗ್ರೋತ್ ಸ್ವಲ್ಪ ಕಡಿಮೆ ಆಗಿದೆ. ಅದು ಇಲ್ಲಾಂದ್ರೆ ಇಷ್ಟೊತ್ತಿಗಿನ್ನ ಚೆನ್ನಾಗಿ ಬರ್ತಾ ಇತ್ತು ಗಿಡಗಳೆಲ್ಲನೂ. ಮಳೆ, ಹಾಂ, ಕಟ್ ಮಾಡಿ. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಬಿಡಬೇಕು. ನೀರು ಎಷ್ಟು ಕಡಿಮೆ ಬಿಡ್ತಾರಲ್ಲ ಅಷ್ಟು ಗ್ರೋತ್ ಅನ್ನೋದು ಗಿಡಗಳು ಚೆನ್ನಾಗಾಗತ್ತೆ. ಅದು ತುಂಬ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಪ್ಲಾಂಟೇಶನ್ ಮಾಡಿರೋ ಎಲ್ಲ ತುಂಬ ಇವಾಗ ಒಂದು 2-3 ತಿಂಗಳಿಂದ ಚೆನ್ನಾಗಿ ಬರ್ತಾಯಿದೆ. ಚಿಗುರೆಲ್ಲ ಬರ್ತಾಯಿದೆ ಎಲ್ಲ.
ಯಾಕಂದರೆ ಮಳೆ ಎಷ್ಟು ನೀರು ಕಡಿಮೆ ಕೊಟ್ಟರು ಪೇರಲೆ ಗಿಡ ಅಷ್ಟೊಂದು ಗ್ರೋತ್ ಬರ್ತದೆ. ತುಂಬ ಜನ ಜೂನ್ಜುಲ ಅಂತಾರೆ. ಮಳೆ ಜಾಸ್ತಿ ಆಗುವಾಗ ಏನಾಗುತ್ತೆ ಗೊತ್ತದು, ಬೇರು ತ್ಯಾವ ಆರಬೇಕು, ನೀರು ಕೊಡಬೇಕು, ಆವಾಗ ಗ್ರೋತ್ ಅನ್ನು ಚೆನ್ನಾಗಿ ಬರ್ತದೆ ಗಿಡ. ತುಂಬ ಜನ ಜೂನ್ ಯಾ ಇದು ಪ್ಲಾಂಟ್ ಸೀಸನ್ ಅಂತೂ ಯಾವುದೂ ಇಲ್ಲ, ಇದಕ್ಕೂ ಯಾವಾಗ ಬೇಕಾದ್ರೂ ಪ್ಲಾಂಟೇಶನ್ ಮಾಡ್ಕೋ, ನೀರೊಂದು ಸಫಿಷಿಯಂಟ್ ಆಗಿದ್ರೆ ಸಾಕು, ಯಾವಾಗ ಬೇಕು ಮಾಡ್ಕೋಬೋದು. ನೋಡಿ ಈ ಗಿಡಕ್ಕೆಲ್ಲ ಕಾಯೆಲ್ಲ ಇಟ್ಬಾರ್ದು, ಕಾಯೆಲ್ಲ ತೆಗಿಬೇಕು. ತೆಗಿ ಕಾಯಿ ತೆಗಿ, ಕಾಯಿ ತೋರಿಸೋದು ನೋಡಿ, ಕಾಯಿಗಳನ್ನೆಲ್ಲ ಪಿಂದಿಗಳನ್ನೆಲ್ಲ ಇಡಬಾರ್ದು. ಇದನ್ನೆಲ್ಲ ಇವೆಲ್ಲ ಕಟ್ ಮಾಡಿ, ಒಂದು ನಾಲ್ಕು ಎಲೆ ಬಿಟ್ಟು ಕಟ್ ಮಾಡಿಲ್ಲ, ಅದನ್ನು ಕೆಳಗಡೆ ಒಂದು ವಾರ ಅಡಿ ಗ್ಯಾಪ್ ಕೊಡಬೇಕು. ಸರಿನಾ, ಇದನ್ನು ನೀವು ಇದನ್ನ ಕಸಿನ ಮುಚ್ಚಿದ್ರೆ ಅದನ್ನು ತೆಗಿಬೇಕು. ಮಣ್ಣು ಭಾಳ ಮುಚ್ಚಿದ್ರೆ ಅದನ್ನು ಬಟ್ಟೆ ಹತ್ರ ತೆಗಿನ, ಕೈಯಲ್ಲಿ ಜಾಸ್ತಿ ಮುಚ್ಚಿರೋ ಅದನ್ನು ಅದನ್ನು ತೆಗಿಬೇಕು. ಅದು ನೋಡಿ ಆ ಕಸಿ ಏನಿದೆಲ್ಲ, ಕಸಿ ಕಟ್ಟಿರೋದೆಲ್ಲ ಕೆಳಗಡೆ ಮುಚ್ಚಿದ್ರೆ ಅದನ್ನು ಅಲ್ಲ ಆ ರೀತಿ ಮುಚ್ಚಬಾರ್ದು. ಅದನ್ನು ತೆಗಿದೆ ಅದೆಲ್ಲ, ಅದೆಲ್ಲಪ್ಪ ಗುದ್ಲಿ ನೋಡಿ, ಅದೇ ಬೇರೆ ಬಂದ್ಬಿಡ್ತದ. ಅದು ಆ ಥರ ಮಾಡಬಾರ್ದು, ಅದನ್ನು ಹಾಂ ಮಣ್ಣು ಹಾಕಬಾರ್ದು ಯಾವತ್ತೂ. ಕಸಿ ಅನ್ನೋದು ಕಸಿ ಕಟ್ಟಿರೋದನ್ನ 4 ಇಂಚ್ ಮೇಲೆ ಇರಬೇಕು. ಅದನ್ನು ತೆಗಿಬೇಕು ನೋಡಿ. ಈಗ ಕ್ಲೋರಿ ಪೈಪಸ್ ಎಲ್ಲ ಬಿಡ್ತಾ ಇದ್ರಲ್ಲ, ಆ ಥರ ಬಿಟ್ಕೊಂಡು ಈ ಬೇರು ಗಂಟು ರೋಗನ ನೀವು ಅವಾಯ್ಡ್ ಮಾಡ್ಕೋಬೋದು. 40 ದಿವಸಕ್ಕೆ ಒಂದ್ಸಲ ಈ ಬೇರು ಗಂಟು ರೋಗಕ್ಕೆ ನೀವು ಔಷಧಗಳನ್ನು ಬಿಡಬೇಕು. ಆಯಿತಾ, ಈ ಕ್ಲೋರಿ ಪೈಪಸ್ ಆಗಲಿ, ನೆಮಟೋಡ್ ಪೈಸ್ಲೋಮೆಸಸ್ ಆಗಲಿ, ಹಾಂ ಕ್ಲೋರೊ ಪೈಪಸ್ ಆಗಲಿ, ಹ್ಞೂ ಈ ಬ್ಲೈಟೆಕ್ಸ್ ಸಿಒಸಿನ ನೀವು ಬುಡಕ್ಕೆ ಹಾಕೋಬೋದು, ತೊಂದರೆ ಏನಿಲ್ಲ. ಅದು ಹಾಂ ಕಟ್ ಮಾಡಿ ಹೇಳ್ತೀನಿ. ಹಾಂ ಇದು ಇದನ್ನೇ ಕಟ್ ಮಾಡಿ, ಬೇರೆ ಕಟ್ ಮಾಡಿ, ಅದು ವೇಸ್ಟ್ ಅದು. ಹಾಂ ಅದು ಕಟ್ ಮಾಡಿ ತೆಗೀರಿ ಅದನ್ನು, ಹಾಂ ಆಮೇಲೆ ಇದನ್ನು ಕ್ಲೀನ್ ಮಾಡ್ಕೊಂಬಿಡಿ ನೀವೆಲ್ಲ. ಹಾಂ ಈ ಕಸಿ ಅನ್ನೋದನ್ನು ಮೇಲೆ ಇರಬೇಕು ಇದನ್ನು, ಸರಿನಾ, ಒಳಗಡೆ ಇರಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಬೇರೆಲ್ಲ ಯಾವುದೇ ರೀತಿ ನಮ್ಮ ತೋಟ ಇಲ್ಲ, ತುಂಬ ಸಂತೋಷ ಆಗ್ತಾಯಿದೆ. ಇದೇ ರೀತಿ ನೀವು ಮೇಂಟೈನ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಎಷ್ಟು ಮುಚ್ಚಿದ್ದಾರೆ ನೋಡಿ, ಇದನ್ನು ಈ ರೀತಿ ಮುಚ್ಚಬಾರ್ದು ಸರಿನಾ. ಕಸಿ ಅನ್ನೋದು 4 ಇಂಚ್ ಮೇಲೆ ಇರಬೇಕು ಯಾವತ್ತು, ಭೂಮಿಯಿಂದ 4 ಇಂಚ್ ಮೇಲೆ ಇರಬೇಕು. ಆ ಬೇರೆ ಬಂದರೆ ಏನಾಗುತ್ತೆ ಗೊತ್ತಾ, ಗಿಡ ಅನ್ನೋದು ಗ್ರೋತ್ ಕಡಿಮೆ ಆಗುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಈ ಗಿಡಕ್ಕೆ ನೋಡಿ, ಈ ಗಿಡ ನೋಡಿ, ಈ ಗಿಡ ಒಂದೇ ಒಂದೇ ಟೈಮಲ್ಲ ನಾವು ನೆಟ್ಟಿರೋದು. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಇದೆ. ಈ ಕಸಿ ಅನ್ನೋದು ಮೇಲಿದಲ್ಲ, ಹಾಂ ಮೇಲಿದೆ ತಾನೆ, ಮೇಲಿರೋದಕ್ಕೆ ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ. ಇದು ಹೂವುಗಳು, ಪಿಂದೆಗಳು, ಬ್ರಾಂಚಸ್ಗಳು ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ, ಹಾಂ ಬಂದಿದೆ ಇಲ್ವಾ. ಮತ್ತು ಇದೇ ರೀತಿ ನೀವು ಕಸಿ ಅನ್ನೋದನ್ನ ಮೇಲೆ ಇಟ್ಕೋಬೇಕು, 4 ಇಂಚ್ ಮೇಲೆ ಇರಬೇಕು. ನೋಡಿ ಒಂದು ನಿಮಿಷ ತೋರಿಸ್ತಾನೆ ಅದನ್ನೇ ನೋಡಿ. ಈ ಹೂವುಗಳು ನೋಡಿ, ಇದು ಆ ಮೂರಿದೆ, ಆ ಮೂರಲ್ಲಿ ಅಂತಂದ್ರು ಆ ಕಡೆ ಈ ಕಡೆ ಇರೋದೆಲ್ಲ ಗಂಡು, ಸೆಂಟ್ರಲ್ಲಿರೋದು ಹೆಣ್ಣು. ಈಗ ನೋಡಿ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಆ ಕಡೆ ಈ ಕಡೆ ಈ ಮೂರಿದೆಲ್ಲ ಇಲ್ಲಿ ನೋಡಿ, ಇದು ಒರಿಜಿನಲ್ಲು. ಈ ಕೆಳಗಡೆ ತೋರಿಸಿದ್ರೆ ನೋಡಿದಿಲ್ಲ, ಹ್ಞೂ ಈ ಕಡೆ ಆ ಕಡೆ ಒಂದು ಕಾಯಿ ಬಂದಿದೆ, ಈ ಕಡೆ ಒಂದು ಕಾಯಿ ಬಂದಿದೆ, ಇದು ಒರಿಜಿನಲ್ಲು. ಈ ರೀತಿ ಬರಬೇಕು ಇದು. ಓಕೆ, ಈಗ ಪರ್ಸೆಂಟೇಜ್ ಅಂದರೆ ನಾವು ಗೊಬ್ಬರ ಜಾಸ್ತಿ ಕೊಡುವಾಗ ಏನಾಗುತ್ತೆ ಗೊತ್ತಾ, ಪಿಂದೆಗಳು ಜಾಸ್ತಿ ಬಂದುಬಿಡ್ತದೆ. ಒಂದೇ ರೆಂಬೆಗೆ ಮೂರು ಇವನ್ನ ತೆಗಿಬೇಕು ನೋಡಿ, ತೆಗಿರಿ ಹೇಳ್ತೀನಿ. ಆ ಕಡೆ ಈ ಕಡೆದು ಆ ಕಡೆದು ಸೆಂಟ್ರಲ್ ಮಾತ್ರ ಉಳಿಸ್ಕೋಬೇಕು, ಆ ಕಡೆ ತೆಗಿಬೇಕು. ಗಂಡು ಅವೆಲ್ಲ, ಸೆಂಟ್ರ್ ಇರೋದು ಮಾತ್ರ ಹೆಣ್ಣು. ಇಲ್ಲ ಕೈಯಲ್ಲಿ ಇಟ್ಕೋಬೇಕು ಯಾವತ್ತು, ಗಿಡ ಕೈಯಲ್ಲಿ ಇಟ್ಕೊಂಡು ನೀವು ತೆಗಿಬೇಕು ಸರಿನಾ. ಈಗ ತೆಗಿಬೇಕು, ಸುಮ್ಮನೆ ನಾನು ತೋರ್ಸೋಕ್ಕೋಸ್ಕರ ನೀವು ಕಟ್ ಮಾಡಿ, ಕಾಯಲ್ಲಿ ಇಡಬಾರ್ದು. ಅಲ್ಲ ಹಾಂ ಸಾಕು ಅಷ್ಟೇ, ಇವೆಲ್ಲ ಕಟ್ ಮಾಡಿ ಅಲ್ಲ. ಇದರಲ್ಲೆಲ್ಲ ಹೂವೆಲ್ಲ ಜಾಸ್ತಿ ಇದೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕು. ಹ್ಞೂ ಓಕೆ, ಇವಾಗೆಲ್ಲ ಎಲ್ಲಿ ಮುಚ್ಚಿದ್ರೆ ಎಲ್ಲ ಗಿಡಗಳನ್ನ ಇವೆಲ್ಲ ತೆಗೆದುಬಿಟ್ಟು ಎಲ್ಲ ಸ್ವಲ್ಪ ಕಟ್ ಮಾಡಿ ಈ ಸಿಒಸಿನ ಅಪ್ಲೈ ಮಾಡ್ಬೋದು ನೀವು. ಆಮೇಲೆ ಇನ್ನೊಂದು, ನೀವು ಯೂಮಿಕ್ ಆ್ಯಸಿಡ್ ಬಿಡಬೇಕು ಇವಾಗ ಗಿಡಗಳಿಗೂ. ಓಕೆ, ಯಾಕಂದರೆ ಅದೇ ಈ ಬಂದಾಗ ನನಗೆ ಗೊತ್ತಾಗ್ಬಿಡ್ತಿದ್ದು, ಯಾಕಂದರೆ ಬೇರು ಪ್ರಮಾಣ ಸ್ವಲ್ಪ ಜಾಸ್ತಿ ಇಳಿತಾ ಇಲ್ಲ ಇದರಲ್ಲಿ. ಹಾಂ ಈ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಇದು ಕಟ್ ಮಾಡಿ, 4 ಎಲೆ ಬಿಟ್ಟು ಕಟ್ ಮಾಡಿ, ಇನ್ನೊಂಚು ಮೇಲೆ. ಹಾಂ ಅಲ್ಲಿಗೆ ಹೆಸರು ಇದೆಲ್ಲ, 1 ನಿಮಿಷ ತೋರಿಸ್ತೀನಿ ನೋಡಿ. ಇವಾಗ ಕಟ್ ಮಾಡಿದಿದ್ರಲ್ಲ, ಹಾಂ ಇಲ್ಲಿ ಹಸಿರು ಇದೆಲ್ಲ, ಇಲ್ಲಿ ಬೇಗ ಚಿಗುರು ಬರ್ತದೆ. ಈ ಕೆಳಗಡೆ ಅನ್ನೋದು ಬ್ಲ್ಯಾಕ್ ಇದೆಲ್ಲ, ಕಪ್ಪಿಗಿದೆಲ್ಲ, ಅಲ್ಲಿ ಕಟ್ ಮಾಡಬಾರ್ದು ಜಾಸ್ತಿ ಇದನ್ನು. ಹಾಂ ನೋಡಿ ಈ ಚೆನ್ನಾಗಿದೆಲ್ಲ, ಕಟ್ ಮಾಡಿ ಅದನ್ನು ಸ್ವಲ್ಪ ಹಸಿರು ಇದೆಲ್ಲ ಅಲ್ಲಿ ಕಟ್ ಮಾಡಿ. ಹಾಂ ಅಲ್ಲಿ ಕಟ್ ಮಾಡಿ, ಹಾಂ ಅಲ್ಲಿ ಕಟ್ ಮಾಡಿ. ಹಾಂ ಅಲ್ಲಿ ಕಟ್ ಮಾಡಿದ್ರೆ ಅಲ್ಲಿಂದ ಬೇಗ ಚಿಗುರುಗಳು ಸ್ಟಾರ್ಟ್ ಆಗುತ್ತೆ. ಹಾಂ ಕೆಲವಣ ಅಲ್ಲಿ ಕಟ್ ಮಾಡಿ. ಇದು ಈಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಟ್ ಮಾಡಿದಿರ, ಇಲ್ಲಿಂದ ಬ್ರಾಂಚಸ್ಗಳು ಬರ್ತದೆ, 4-5 ಬ್ರಾಂಚಸ್ ಬರ್ತದೆ. ಅದು 1 ವಾರ ಅಡಿ 2 ಅಡಿ ಬಂದ ಮೇಲೆ ಅದನ್ನ ತಿರ್ಗಾ ನೀವು 1/2 ಅಡಿ ಕಟ್ ಮಾಡಬೇಕು.
ಓಕೆ, ಒಂದು ವಾರ ಅಡಿ ಬಂದ ಮೇಲೂ ಅರ್ಧ ಅಡಿ ಕಟ್ ಮಾಡಿ ಒಂದು ಅಡಿ ಮಾತ್ರ ಇಟ್ಕೋಬೇಕು ನೀವು, ತಿರ್ಗಾ ಅದಕ್ಕೆ ಬ್ರಾಂಚಸ್ ಬೀಳುತ್ತೆ. ಅವಾಗ ಇದರಲ್ಲಿ ಒಂದೂವರೆ ಅಡಿ ಬಂತು ಅನ್ಕೊಳ್ಳಿ, ಅರ್ಧ ಅಡಿ ಕಟ್ ಮಾಡಿ, ಅರ್ಧ ಅಡಿ ಕಟ್ ಮಾಡಬೇಕು, ಕಟ್ ಮಾಡ್ಬೇಕು ಅದನ್ನ, ಸರಿನಾ? ಒಂದು ವರ್ಷ ಆದ್ಮೇಲೆ ಅದನ್ನ ಜಾಸ್ತಿ ಕಟ್ ಮಾಡ್ಬೇಕು. ಅವಾಗ ಆಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಕಟ್ ಮಾಡ್ಬೇಕು ಅಂತ. ಹಂಗೆ ಕಟ್ ಮಾಡೋದು ಸರಿನಾ? ಇವಾಗ ಗೊತ್ತಾಯ್ತಲ್ಲ. ಹಾಂ, ಈಗ ನೋಡಿ ಬಡ್ಡಿ ಎಷ್ಟು ಚೆನ್ನಾಗಿದೆ. ಇದು ಎಲ್ಲ ಪ್ಲಾಸ್ಟಿಕ್ ಎಲ್ಲ ಉದ್ರೆ, ಪ್ಲಾಸ್ಟಿಕ್ ಎಲ್ಲ ತೆಗೆದಿದ್ರಲ್ಲ, ಯಾವುದು ಇಟ್ಟಿಲ್ಲ ನೋಡಿ. ಎಷ್ಟೆಷ್ಟು ಹೈಟ್ ಬೆಳೆಸಿದ್ರೆ ಗಿಡಗಳನ್ನ, ಇವೆಲ್ಲ ಈ ರೀತಿ ಬೆಳೆಸಬಾರ್ದು, ಇದೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕು. ಇಷ್ಟೇ ನೀವೇ ಅಲ್ಲ, ಇದು ಮಾತ್ರ ನೀವು ಚೆನ್ನಾಗಿ ಮಾಡಿದ್ರೆ. ಯಾಕಂದ್ರೆ ಈ ಕಸಿ ಕಟ್ಟಿರೋ ಕೆಳಗಡೆದೆಲ್ಲ ತುಂಬ ಕಟ್ ಮಾಡಿದ್ರ, ಅಲ್ಲೆಲ್ಲ ಉಳಿಸಿದ್ರ, ಇವನ್ನೆಲ್ಲ ಕಟ್ ಮಾಡಿ ನೋಡಿ ಎಷ್ಟು ಬೆಳೆದಿದ್ದು. 4-5 ಅಡಿ ಬೆಳೆದಿದ್ದು ಈ ಫ್ಲವರಿಂಗ್ ಎಲ್ಲ ಕಟ್ ಮಾಡಿ, ಅದನ್ನ ಕಟ್ ಮಾಡಿ ಬಡ್ಡಿಗೆ ಕೆಳಗಡೆ ಒಂದು ಬ್ರಾಂಚಸ್ ಅದನ್ನ. ಅಲ್ಲೆಲ್ಲ ಅಲ್ಲ, ಪೂರ್ತಿ ತೆಗ್ರಿ, ಬಡ್ಡಿ ಕಟ್ ಮಾಡಿ. ಹ್ಞೂ, ಓಕೆ. ಅಲ್ಲಿ ಆ ಕಡೆದು ಒಂದಿದೆ ನೋಡಿ, ಆ ಕಡೆ ಕೆಳಗೆ ಒಂದಿದೆ, ಅದನ್ನ ಕಟ್ ಮಾಡಿ, ಅಷ್ಟೇ ಸಾಕು. ಹ್ಞೂ, ಸರಿನಾ? ಇದು ಮೇಲೆ ಈಗ ಇಲ್ಲಿ ಕಟ್ ಮಾಡಿ, ಹಸಿರು ಇದೆಲ್ಲ ಅಲ್ಲೇ ಅಲ್ಲೇ ಕಟ್ಟ, ಅಲ್ಲಿ ಕಟ್ ಮಾಡ್ಬಾರ, ಅಲ್ಲಿ ಕಟ್ ಮಾಡಿ, ಅಷ್ಟೇ. ಬನ್ನಿ ಈ ಕಡೆ ಬನ್ನಿ, ಇದನ್ನು ಕಟ್ ಮಾಡಿ ಆಮೇಲೆ, ಹಾಂ ಅಲ್ಲಿ ಕಟ್ ಮಾಡಿ, ಹಾಂ ಕಟ್ ಮಾಡಿ, ಪರವಾಗಿಲ್ಲ ಕಟ್ ಮಾಡಿ, ಆ ಕಡೆದು ಕಟ್ ಮಾಡಿ, ಹಾಂ ಮಾಡಿ ಕಟ್ ಮಾಡಿ ನೋಡಿ. ಆ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಕೆಳಗಡೆ ಕಟ್ ಮಾಡಿ ಅದನ್ನ, ಈ ಕಡೆ ಇರೋದು ಬಲಗಡೆ ಇರೋದು ಕಟ್ ಮಾಡಿ, ಬಲಗಡೆ ಇರೋದು ಬಲಗಡೆ ಇರೋದು ನಿಮ್ಮ ಮುಂದೆ ಇದನ್ನ, ಅದನ್ನ ಅಲ್ಲಿ ಮೇಲೆ ಕಟ್ ಮಾಡಿ, ಆರೆಲ್ಲ ಬಿಟ್ಟು ಕಟ್ ಮಾಡಿ ಅದನ್ನ. ಹಾ ಅಷ್ಟೇ ಸಾಕು, ಬಿಟ್ಬಿಡಿ. ಕಾಯೆಲ್ಲ ತೆಗಿಬೇಕು, ಕಾಯೆಲ್ಲ ಇಡಬಾರ್ದು ನೀವು. ಇವಾಗ ಏನಕ್ಕೆ ಬಿಡ್ತಾರೆ? ಇನ್ನ ನಿಮ್ದನ್ನ 6-7 ತಿಂಗಳು ಟೈಮ್ ಐತೆ, ಇನ್ನ ಇವಾಗ ಏನು ಬಿಡಕ್ಕೆ ಹೋಗ್ಬೇಡಿ ನೀವು. ನೀವು ಡಿಸೆಂಬರ್ ಜನವರಿಯಲ್ಲಿ ಬಿಡ್ಬೇಕು ಕಾಯಿಯೆಲ್ಲ. ಈಗ 6ನೇ ತಿಂಗಳು ಆಗೋದು, ಗಿಡ ಅನ್ನೋದು ಮಳೆ ಜಾಸ್ತಿ ಆಗಿ ಗ್ರೋತ್ ಕಡಿಮೆ ಇದೆ ತಾನೇ. ಮತ್ತು 6 ತಿಂಗಳಿಗೆ ಆ ಲೆಕ್ಕ ಬರೋ ಆ ಲೆಕ್ಕ ಅಲ್ಲ. ಅದನ್ನ ಗಿಡ ಸ್ಟೆಮ್ಮು ಬುಡ ದಂಬ ದಮ್ಮ. ಇವಾಗ ಕಾಯಿ ಬಿಟ್ಟರೆ ಗಿಡ ಏನಾಗತ್ತೆ, ಬಗ್ಗೆ ಬಿಡ್ತದೆ ಎಲ್ಲ ಗಿಡ. ಲೈಫ್ ಬರೋಲ್ಲ ಗಿಡ. ಈಗ 8 ವರ್ಷ ಬರೋ ಗಿಡ, ಲೈಫ್ 4 ವರ್ಷಕ್ಕೆ ಇದಾಗ್ಬಿಡ್ತದೆ. ಈ ತೈವಾನ್ ಪಿಂಕ್ ಹಂಗೆ ಮಾಡಿ ಜನಗಳೆಲ್ಲ 2-3 ವರ್ಷಕ್ಕೆ ಕಿತ್ತಾಕ್ತವ್ರೆಲ್ಲ. ಆ ರೀತಿ ಮಾಡ್ಕೋಬೇಡಿ. ಇಲ್ಲ, 1 ವರ್ಷ ವೆಯ್ಟ್ ಮಾಡಲೇಬೇಕು ಅದನ್ನ. ಹಾಂ, ಮಾಡಿದ್ರೇ ಒಳ್ಳೇದಾಗತ್ತೆ ನಿಮಗೆ. ಇಲ್ಲ, ನಮ್ಮ ಜನ ಇವಾಗ ಏನಾಗಿದೆ ಗೊತ್ತಾ, ಸಂಜೆ ಹಚ್ಚಬೇಕು, ಮುಂಜಾನೆ ರೊಕ್ಕ ಬೇಕು ಅನ್ನೋ ಜನ ಆಗ್ಬಿಟ್ಟಿದ್ರೆ. ಸಾಯಂಕಾಲ ಹಚ್ಚಬೇಕು, ಬೆಳಗ್ಗೆ ಬಂದ್ಬಿಡ್ಬೇಕು. ಅದು ತೈವಾನ್ ಪಿಂಕ್ ಹೇಳ್ತೀನಿ, ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಆ ಮನುಷ್ಯ ಹೇಳಿದ್ದೀನಿ 70 ಕಾಯಿ ಬಿಟ್ಟಿದ್ದೆ ಒಂದೊಂದು ಗಿಡಕ್ಕೆ ಗೊತ್ತಾ. ನಿನ್ನೆ ಎಲ್ಲ ಎಷ್ಟು ತೆಗೆದಿದ್ದು, ಇನ್ನೊಂದಂದ್ರೆ 9 ಟನ್ ತೆಗೆದಿದ್ವಿ 1,500 ಗಿಡಕ್ಕೆ. ಅದು ಒಂದು ಸಲ ಹೋಗಿದ್ದು, ಇನ್ನ 9 ಟನ್ ಇದೆ ಲೆಕ್ಕ ಹಾಕೊಳ್ಳಿ. ಇವಾಗ ತೈವಾನ್ ಪಿಂಕ್ ಡಿಮ್ಯಾಂಡ್ ಇದೆ. ಏನು ಜನ ಒಂದೊಂಥರ ಒಂದೊಂದು ಟೈಪಲ್ಲಿ ಇದಾಗತ್ತೆ, ಅದನ್ನ ಇವನ್ನೆಲ್ಲ ಕಟ್ ಮಾಡಬೇಕು ಆಯ್ತಾ. ಇದೇ ಮುಟ್ಟು ರೋಗ ಅಂದ್ರೆ, ಇದನ್ನು ಮುಟ್ಟು ರೋಗ ಅಂದ್ರೆ ಕೆಳಗಡೆ ಕಟ್ ಮಾಡಿ ಪರವಾಗಿಲ್ಲ. ಈಗ ಬ್ರಾಂಚಸ್ ಬರ್ತಾ ಇದಲ್ಲ, ಅದು ಚೆನ್ನಾಗಿದೆ ನೋಡಿ. ಇದನ್ನ ಕೆಳಗಡೆ ಕಟ್ ಮಾಡಿ, ತಿರ್ಗಾ ಮತ್ತೆ ಬ್ರಾಂಚಸ್ ಗಳನ್ನ ಬರ್ತದೆ, ಪರವಾಗಿಲ್ಲ. ಇದಕ್ಕೆ ನೀವು ಅದೇ COC ಬಾವಿಷ್ಟ್ ಅನ್ನು ಸಾಫ್, ಇದನ್ನ ನೀವು ವಾರದಲ್ಲಿ 2 ಸಲ ಸಿಂಪರಣೆ ಮಾಡಿದ್ರೆ ಗಿಡಕ್ಕೆ ಈ ಮುಟ್ಟು ರೋಗ ಮತ್ತೆ ಇದು ಎಲೆಗಳು ಮುಟ್ಕೊಳ್ಳೋದು. ಇಲ್ಲ ಕರೆಕ್ಟ್, ಇಲ್ಲ ಅಲ್ಲ, ನಾ ಹೇಳ್ತಾ ಇರೋದು ಯಾವುದೇ ಔಷಧಗಳು ಸಿಂಪರಣೆ ಮಾಡಿದ್ರು ನೀವು ವಾರದಲ್ಲಿ 2 ಸಲ ಸ್ಪ್ರೇ ಮಾಡಿದ್ರೆ ಅದು ಗಿಡಕ್ಕೆ ಅಂಟತ್ತೆ. ಅದನ್ನ ನೀವು ಒಂದ್ಸಲ ಮಾಡಿ ನಾವು ಬಿಟ್ಬಿಟ್ರೆ ಆಗಲ್ಲ ಅದು. ಓಕೆನಾ? ಈಗ ತೈವಾನ್ ಪಿಂಕ್ ಹೋಗೋಣ. ಇವೆಲ್ಲ ತೆಗಿಬೇಕು ಕಾಯಿ, ಎಲ್ಲ ಹೂವ ಪುಂದಿಗಳೆಲ್ಲ ತೆಗಿಬೇಕು. ಇದೆಲ್ಲ ಬರ್ತಾನೆ ಇರ್ತದಲ್ಲ. ಮೇಲೆ ಚಿಗುರು ಕಟ್ ಮಾಡಿ, ಕಟ್ ಮಾಡಿ 4 ಎಲೆ ಬಿಟ್ಟು ಕಟ್ ಮಾಡಿ, ಆ ಕಡೆ ಕಟ್ ಮಾಡಿ ಅದನ್ನ, ಈ ಕಡೆ ಕಟ್ ಮಾಡಿ, ಈ ಕಡೆ ಕಟ್ ಮಾಡಿ. ಹಾಂ ಸಾಕು 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 ಸಾಕು, ಬನ್ನಿ. ಇನ್ನು ತೈವಾನ್ ಪಿಂಕ್ ಹೋಗೋಣ. ತೈವಾನ್ ಪಿಂಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇದು ಈ ಕೆಳಗಡೆ ಒಂಚೂರು ಕಟ್ ಮಾಡ್ಯಪ್ಪ ಅದನ್ನು ನೋಡಿ, ಎಷ್ಟು ಬ್ರಾಂಚಸ್ಗಳು ಬಂದಿದೆ ನೋಡಿ. ಇದನ್ನು ಇದು ಆಟೋಮೆಟಿಕ್ಲಿ ಬ್ರಾಂಚಸ್ಗಳು ತಾನು ಹುಟ್ಟೋದು. ಇದು ಕಸಿ ಕಟ್ಟಿರೋ ಗುಡಕ್ಕೂ ತೈವಾನ್ ಪಿಂಕು ಭಾಳ ವ್ಯತ್ಯಾಸ ಇದು. ಇದು ಸಿಕ್ಕಾಪಟ್ಟೆ ಗ್ರೋತ್, ಮೇಲೆ ತುದಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಕಟ್ ಮಾಡಲೇಬೇಕು ನಾವು, ಕಟ್ ಮಾಡಿ ಅದನ್ನು. ಇಲ್ಲ ಮೇಲೆ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಬೇಕು, ಅಲ್ಲಿ ಮೇಲೆ ಕಟ್ ಮಾಡಿ ಅದನ್ನು ಅಲ್ಲಿ. ಓಕೆ, ಈಗ ನೀವು ಕಸಿ ಕಟ್ಟಿರೋ ಗಿಡ ಕಟ್ ಮಾಡಿದ್ರೆ ಬರ್ತದೆ. ಇದು ಕಟ್ ಮಾಡಿಲ್ಲ ಅಂದ್ರು ಆಟೋಮೆಟಿಕ್ ಸೈಡ್ಗೆಲ್ಲ ಬ್ರಾಂಚಸ್ ಎಲ್ಲ ಒಣದು ತನ್ನ ತಾನೇ ಹುಟ್ಟು ಬರ್ತದೆ. ಇವನ್ ಕಟ್ ಮಾಡಿ ಇದನ್ನ, ಈ ಕಡೆ ಇರೋದು ಹಸಿರು ಇರೋವ್ರು ಕಟ್ ಮಾಡಿ ಇದನ್ನ. ಓಕೆ, ಮತ್ತೆ ಆ ಕಡೆದು ಕಟ್ ಮಾಡಿ,
ಇಲ್ಲಿ 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 ಆ ಕಡೆ, ನಿಮ್ ಆ ಕಡೆ ಇದೆಲ್ಲ ಅಲ್ಲಿ ಒಂಚೂರು ಮೇಲೆ ಕಟ್ ಮಾಡಿ, ಮೇಲೆ ಮೇಲೆ ಕಟ್ ಮಾಡಿ, ಇಂಚು ಕೆಳಗಡೆ ಅಲ್ಲಿ ಆ ಭಾಗಲ್ಲಿ ಕಟ್ ಮಾಡಿ ಅಷ್ಟೇ ಅದನ್ನು. ಓಕೆನಾ? ಹ್ಞೂ, ನೋಡಿ ಅವಲ್ಲಿ ಇರಲಿ, ಅವರಲ್ಲಿ ಇರಲಿ, ಪರವಾಗಿಲ್ಲ. ಒಂಚೂರು ಡೆವಲಪ್ ಆದಮೇಲೆ ಇನ್ನೂ ಒಂದು ಒಂದುವರೆ ಅಡಿ ಬಂದಮೇಲೆ ಕಟ್ ಮಾಡಿ, ಪರವಾಗಿಲ್ಲ. ಆಯಿತಾ? ನೋಡು, ಇದು ಇವೆಲ್ಲ ತೈವಾನ್ ಪಿಂಕ್ ನೋಡು. ಎಷ್ಟೊಂದು ಹೂವುಗಳು ಪಿಂದೆಗಳು ಬಂದಿದ್ದಾವಲ್ಲ, ಇವೆಲ್ಲ ಬಡ್ಡಿಗೆ ಬಂದಿದೆ ಕಾಯಿಗಳ. ಇವೆಲ್ಲ ತೆಗಿರಲ್ಲ, ಕಟ್ ಮಾಡಿ ಹೇಳ್ತೀನಿ. ಹಾಂ, ಕಟ್ ಮಾಡಿ ಹೇಳ್ತೀನಿ. ನೋಡಿ, ಕೊಡಿ ಅದು ಕೈಯಲ್ಲಿ. ನೋಡಿ ಎಷ್ಟು ಬಂದಿದೆ, ಇದು ಎಷ್ಟು ಕಾಯಿಗಳು ಬಂದಿದೆ ನೋಡಿ. ಇಟ್ಕೊಂಡು ಹ್ಞೂ ಹ್ಞೂ, ಕಟ್ ಮಾಡಿದೆ ಅಲ್ಲ, ಕಟ್ ಮಾಡಿ. ಎಷ್ಟು ಕಾಯಿಗಳು ಬಂದಿದೆ ನೋಡಿ, ಒಂದೊಂದು ಒಂದೊಂದು ರೆಂಬೆಗೆ 8-9 ಕಾಯಿಗಳು ಬಂದಿದೆ. ಇವೆಲ್ಲ ಇಟ್ಕೋಬಾರ್ದು ಇವೆಲ್ಲ. ಹಾಂ, ಕಟ್ ಮಾಡಿದ್ದಾನೆ. ಹಾಂ, ಮತ್ತು ಇದನ್ನು ಒಂಚೂರು ಒಂದು 4 ಎಲೆ ಬಿಟ್ಟು ಕಟ್ ಮಾಡಿ. ಹ್ಞೂ, ಆ ರೀತಿ ಕಟಿಂಗ್ ಮಾಡ್ಕೋಬೇಕು. ಸರಿನಾ? ಇರಲಿ ಇರಲಿ, ಒಂಚೂರು ಮೇಲೆ ಬರಲಿ ಒಂಚೂರು. ಹಾಂ, ಈ ತೈವಾನ್ ಪಿಂಕನ ಒಂಚೂರು ಕಟಿಂಗ್ ಮಾಡಿಕೊಂಡು ಔಷಧಗಳನ್ನ ಬಿಟ್ಕೊಂಡ್ರೆ ಒಳ್ಳೆಯದಾಗತ್ತೆ. ಆಮೇಲೆ ಗುದ್ರಿ ತಗೊಂಬಂದಿದ್ದಾರಪ್ಪ, ತಂದಿದ್ದೀರಾ? ಹಾಂ, ತೆಗಿರಿ ಒಂದು ಗಿಡಕ್ಕೆ ನೆಮಟೋಡ್ ನೋಡೋಣ. ಹಾಂ, ಯಾವುದೋ ಒಂದು ತೆಗಿರಿ, ಪರವಾಗಿಲ್ಲ. ಇಲ್ಲಿ ಇಲ್ಲಿ ಇಲ್ಬಾ ಇಲ್ಬಾ ಇಲ್ಬಾ, ಮೆತ್ತಗಿದೆ ಸರ್ ಒಂಚೂರು ನೋಡೋಣ. ಹಾಂ, ಕೆದ್ರಬಿಟ್ಟಲ್ಲ ಬಡ್ಡಿ ಕೆದ್ರು. ಇಲ್ಲ ನೋಡೋಣ, ವೀಕ್ ಇರೋ ಗಿಡ ನೋಡೋಣ, ಇದು ನೋಡೋಣ, ಎಲ್ಲ ನೋಡೋಣ. ಬೇರೆ ಬಂತ? ಗಿಡ ಆಯ್ತಲ್ಲ, ನನ್ನ ಗಿಡದ ಬಂದಾರ ಅವರು, ನನಗೆ ಅಲ್ಲಿ ಕೆಲಸ ಐತಿ. ಯಾವ್ದೇ ರೀತಿ ನಮ್ಮ ತೋಟಗಳಿಲ್ಲ, ಇದೇ ರೀತಿ ನೋಡ್ಕೋಬೇಕು. ಸರಿನಾ? ಇಲ್ಲಿ ಬಾ, ಇಲ್ಲಿ ಇಲ್ಲಿ ಕಟ್ ಮಾಡಿದನ್ನ ಕೆಳಗಡೆ ಇದೆಲ್ಲ, ಆ ಬ್ರಾಂಚ್ ಈ ಬ್ರಾಂಚ್ ಎಲ್ಲ ಕಟ್ ಮಾಡಿ. ಆ ಮೇಲೆ ಒಂಚೂರು ತುದಿ ಕಟ್ ಮಾಡಿದ್ದಾನೆ. ಅಲ್ಲ ಅಲ್ಲಿ ಕಟ್ ಮಾಡಿ, ಇಲ್ಲ ಮೇಲೆ 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 ಒಂಚೂರು ಕಟ್ ಮಾಡಿ. ಹಾಂ, ಅಲ್ಲಿ ಅಲ್ಲಿ ಕಟ್ ಮಾಡಿ, ಅಲ್ಲಿ ಅಲ್ಲಿ ಕಟ್ ಮಾಡಿ. ಹಾಂ, ಒಂಚೂರು ಕಟ್ ಮಾಡಿ ಅದನ್ನು. ಹ್ಞೂ, ಅಲ್ಲಿ ಕಟ್ ಮಾಡು. ಹ್ಞೂ, ಮತ್ತು ಆ ಕಡೆ ಕಟ್ ಮಾಡು ಮೇಲೆ. ಹಾಂ, ಅವೆಲ್ಲ ತೆಗಿರಿ, ಅವೆಲ್ಲ ಎಲ್ಲ ಫುಡ್ದೇ ತೆಗಿಬೇಕು ಅದನ್ನು. ಅವೆಲ್ಲ ತೆಗಿರಿ, ಎಲ್ಲ ತೆಗಿರಿ, ಒಂದೂವರೆ ಅದು ಇದನ್ನು ತೆಗಿರಿ, ಈ ಬ್ರಾಂಚಸ್ಸು ಈಗ ಅದನ್ನು ತೆಗೆದುಬಿಡಿ, ಬೇಕಾಗಿಲ್ಲ ಅದೆಲ್ಲ. ಮತ್ತು ಆ ಕಡೆ ಇದು ಹೂವು ಪಿದೆ ಪಿಂದೆ ಇದೆ ನೋಡಿ, ಅದನ್ನು ಕಟ್ ಮಾಡಿ. ಹಾಂ, ಅಷ್ಟೇ ಸಾಕು. ಹಾಂ, ಹಾಂ, ಒಂದಡಿ ಮೇಲೇನೆ ಬಿಡಬೇಕು ಅದನ್ನು. ಸರಿನಾ? ಹ್ಞೂ, ಇವೆಲ್ಲ ತೈವಾನ್ ಪಿಂಕು ಗಿಡಗಳು ಇವೆಲ್ಲನು. ಈ ಟೋಟಲ್ ಎಷ್ಟು ಮಾಡಿರೋದಿದ್ದು? 450 ಅಲಹಾಬಾದ್ ಸಫೇದ, 450 ತೈವಾನ್ ಪಿಂಕ್ ಎಲ್ಲ ಮಾಡಿರೋದಿದ್ದು. ನೋಡಿ ಈ ರೀತಿ ಬ್ರಾಂಚಸ್ಗಳು ಬರಬೇಕು. ಇದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ರಾಂಚಸ್. ಯಾವುದು ಅದಕ್ಕೂ ಇಂಥವಕ್ಕೆಲ್ಲ ಸ್ವಲ್ಪ ಯೂಮಿಕ್ ಆಸಿಡ್ ಬಿಡಿ. ಆಮೇಲೆ ಆ ಎಳೆ ನೋಡಿ, ಅದನ್ನು ನೈಟ್ರೋಜನ್ ಡಿಫಿಷಿಯನ್ಸಿ ಇದೆ, ಆ ಎಳೆ ಕಿತ್ಕೊಡಿ ನನಗೆ ಹೇಳ್ತೀನಿ. ಅಲ್ಲ, ಅದೇ 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 ಆ ಕಡೆ ಇರೋದು, ಅದೇ ಅದೇ ಕೊಡಿ, ಅದೇ ಅದೇ ಈ ಕೈ ಇಟ್ಟಿದ್ದು, ಅದೇ ಅದೇ ಕೊಡಿ ಹೇಳ್ತೀನಿ. ನೈಟ್ರೋಜನ್ ಡಿಫಿಷಿಯನ್ಸಿ ಇದೆ ಅದಕ್ಕೂ ನೋಡಿ. ನೈಟ್ರೋಜನ್ ಡಿಫಿಷಿಯನ್ಸಿ ಅಂತಂದರೆ ಎಳೆಗಳು ನೋಡಿ ಈ ರೀತಿ ಮಚ್ಚ ಮಚ್ಚ ಬರ್ತದೆ ನೋಡಿ. ಅದನ್ನು ಬಿಸಿಲು ಕಾಣಿಸ್ತಾ ಇಲ್ಲ ಅದನ್ನು ಕ್ಲಿಯರಾಗಿ ನೋಡಿ. ಈ ರೀತಿ ಎಳೆಗಳನ್ನು ಈ ರೀತಿ ಆಗುತ್ತೆ. ಇದು ಬಂದು ನೈಟ್ರೋಜನ್ ಡಿಫಿಷಿಯನ್ಸಿ ಅಂದರೆ ಇಂಚೂರು ನೀವು ಎನ್ ಪಿ ಕೆ ಕೊಡ್ಬೋದು, ಇಲ್ಲಾಂದರೆ ಯೂರಿಯಾ ಆದರೂ ಒಂಚೂರು ಸಿಂಪರಣೆ ಮಾಡ್ಬೋದು, ಯೂರಿಯಾನು ಬಡ್ಡಿ ಕೊಡ್ಬೋದು ಒಂಚೂರು, ಅವಾಗ ಕ್ಲಿಯರ್ ಆಗುತ್ತೆ. ಇದನ್ನು ಇವೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಬಿಡ್ತಾವಲ್ಲ, ಇವೆಲ್ಲ ನೀವು ಕಟಿಂಗ್ ಮಾಡ್ಕೋಬೇಕು. ಕಾಯಿ ಎಲ್ಲ ತೆಗಿಬೇಕು, ಜಾಸ್ತಿ ಬಿಟ್ಟಿದ್ರ ಕಾಯಿ ನೀವು ಒಂದೊಂದು ಗಿಡಕ್ಕೆ 20-30 ಕಾಯಿ ಬಿಟ್ಟಿದ್ರ ನೋಡಿ. ಈ ರೀತಿ ಕಟ್ ಮಾಡಿದ್ದಕ್ಕೂ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬಂದಿದ್ದು, ಮತ್ತು ಹೂವು ಎಲ್ಲ ಪಿಂದಿಗಳು ಎಷ್ಟು ಚೆನ್ನಾಗಿದೆ. ಹಾಂ, ಈ ಈ ಇಷ್ಟು ಬರಬೇಕಾಯ್ತು ನಿಮ್ಮ ಗಿಡಗಳೆಲ್ಲ, ಹಾಗೆ ಈ ರೀತಿ ಇರಬೇಕಾಯ್ತು ನಿಮ್ಮದೆಲ್ಲ ಗಿಡಗಳೆಲ್ಲ. ಅಂದರೆ ನಿಮ್ಮದೇನು ತಪ್ಪಿಲ್ಲ ಬಿಡಿ, ಮಳೆ ಬಂದರೆ ಯಾರೇನು ಮಾಡೋಕ್ಕಾಗತ್ತೆ, ಯಾರೇನು ಮಾಡೋಕ್ಕಾಗಲ್ಲ. ಹಾಂ, ನೋಡಿ. ಹಾಂ, ಕೆಳಗಡೆ ತೆಗಿ, ಎರಡು ಕಟ್ ಮಾಡಿ, ಕೆಳಗಡೆ ಎರಡು ರೆಂಬೆಗಳಿದ್ದಾವಲ್ಲ ಅದನ್ನು ಕಟ್ ಮಾಡಿ. ಹಾಂ, ಮಾಡಿ ಮಾಡಿ, ಅದನ್ನು ಮಾಡಿ ಮಾಡಿ. ಹಾಂ, ಸಾಕು ಸಾಕು, ಅದಿರಲಿ, ಪರವಾಗಿಲ್ಲ. ಓ, ಒಂದಡಿ ಗ್ಯಾಪ್ ಇದೆಲ್ಲ ಸಾಕು. ಈ ಮೇಲೆ ಇರೋದೆಲ್ಲ ಇನ್ನೊಂದು 4-5 ದಿನ ಬಿಟ್ಟು ಕಟ್ ಮಾಡಿ. ಇವೆಲ್ಲ ಇನ್ನೂ ಬಂದಿಲ್ಲ, ಒಂದೂವರೆ ಅಡಿ ಬಂದಿಲ್ಲ ಇನ್ನು, ಬಂದಮೇಲೆ ಕಟ್ ಮಾಡಿ. ಈ ರೀತಿ ಇರಬೇಕಾಯ್ತು ನಿಮ್ಮವೆಲ್ಲ. ಸರಿನಾ? ಹಾಂ,
ಪರವಾಗಿಲ್ಲ ಬಿಡಿ, ಇವಾಗಾದ್ರೂ ಬಿಸಿಲು ಬಂದು ಇಷ್ಟು ಚೆನ್ನಾಗಿ ಬರ್ತಾ ಇದೆ ಗಿಡಗಳು, ನಿಮ್ಮ ಅದೃಷ್ಟ ಇದೆಲ್ಲ. ಹಾಂ ಹಾಂ ಮಾಡ್ಕೊಳ್ಳಿ, ಇನ್ನು ಕೆಲವೊಂದು ಔಷಧಿಗಳು ಹೇಳ್ತೀನಿ. ಹಾಂ ಯಾವುದು ಚಿಕ್ಕದ, ಇದು ತೈವಾನ್ ಪಿಂಕ್ ಬರ್ತಾ ಇದೆ, ಬ್ರಾಂಚಸ್ ಎಲ್ಲ ಬರ್ತಾ ಇದೆ, ತೊಂದರೆ ಏನಿಲ್ಲ. ಹಾಂ ಕೆಳಗಡೆ ಒಂಚೂರು ಕಟ್ ಮಾಡಿ, ಇಲ್ಲ ಅದು ಬೇಡ ಬಿಡಿ, ಇವಾಗ ಅದ್ರ ಮೇಲೆ ಬರ್ತಾ ಇದೆ, ಕೆಳಗಡೆ ಸಣ್ಣ ಸಣ್ಣ ಇವ್ರ ರೆಂಬೆಗಳೆಲ್ಲ ಕಟ್ ಅವು ಕಟ್ ಮಾಡಿ. ಹ್ಞೂ ಸಾಕು ಸಾಕು ಅಷ್ಟೆ. ಹ್ಞೂ ಅದು ಕೆಳಗಡೆ ಅಷ್ಟೆ ಅಷ್ಟೆ, ಸರಿನಾ. ಇದು ಬಂದು ನೈಟ್ರೋಜನ್ ಡಿಫಿಷಿಯನ್ಸಿ, ಇದಕ್ಕೆ ಅದು ಬಿಡಿ ಅನ್ನೋದು ನಾರ್ಮಲ್ ಕಾಮನ್. ಅದು ಎಲೆಗಳು ಅನ್ನೋದು ಒಂಥರ ಇದೆಲ್ಲ, ಇದು ನೈಟ್ರೋಜನ್ ಡಿಫಿಷಿಯನ್ಸಿ. ಇದು ಇದಕ್ಕೆ ಏನು ಔಷಧಿ ಬಿಡಬೇಕು ಅಂತ ಹೇಳ್ತೀನಿ ನಾನು ಇದನ್ನು. ಓಕೆ, ಅವೆಲ್ಲ ಕಟಿಂಗ್ ಮಾಡಬೇಕು. ತುಂಬ ಜನ ಕೇಳ್ತಾ ಇದ್ದಾರೆ ಔಷಧಿಗಳು ಡ್ರಿಪ್ಪಲ್ಲಿ ಕೊಟ್ಟರು ಸ್ವಲ್ಪ ಪರ್ಸೆಂಟೇಜ್ ಅನ್ನೋದು ಕಡಿಮೆ ಆಗುತ್ತೆ ಅಲ್ಲಿ ಹೋದ ತಕ್ಷಣ. ಈಗ ನೀವೇನು ಮಾಡೋದು ಅಂತಂದರೆ, ತಗೋ ನಾನು ಕಟ್ಟಿಗೆ ತಗೋದನ್ನು ಏನು ಮಾಡ್ಬೋದು ಇಲ್ಲಿ ಇವಾಗ, ಅದನ್ನು ಒಂದು ಬಿದಿರು ಕಟ್ಟಿಗೆ ತಗೊಳೋದು. ಏನಪ್ಪ ಇದು ಬಿದಿರು ಕಟ್ಟಿಗೆ ತಾನೆ? ಬಿದಿರು ಕಟ್ಟಿಗೆ ಇದನ್ನ. ಇದನ್ನ ಏನು ಮಾಡೋದು, ಮುಂದುಗಡೆ ಒಂಚೂರು ಚೂಪಾಗಿ ಮಾಡ್ಕೋಬೇಕು. ಚೂಪಾಗಿ ಮಾಡಿಕೊಂಡು ಇಲ್ಲಿ ಅಲ್ಲಿ ಗಿಡದಿಂದ ಒಂದಡಿ ದೂರದಲ್ಲಿ, ಓಕೆ ಒಂದಡಿ ದೂರದಲ್ಲಿ ಇದನ್ನ ಹಾಕಿ ನೋಡಿ. ಈ ರೀತಿ ಏನಂತೀರಪ್ಪ ಅದಕ್ಕೆ ನೀವು? ಹಾ ಹೋಲ್ಡ್ ಮಾಡ್ಕೋಬೇಕು. ಹೋಲ್ಡ್ ಅನ್ನೋದು ಇಂಗ್ಲಿಷ್ ಅಲ್ಲಪ್ಪ, ಕನ್ನಡದಲ್ಲಿ ಏನಂತೀರ? ತೂತು ಮಾಡೋದು ಗೊತ್ತಲ್ಲ ಅದು. ಅಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ಈ ರೀತಿ ಅಡ್ದಾಡಿ ಒಳಗಡೆ ಈ ಥರ ಮಾಡಿಕೊಂಡು, ಓಕೆ ಹೋಲ್ನ ಮಾಡಿಕೊಂಡು ಈ ಡ್ರಿಪ್ ಲೈನ್ ಇದೆಲ್ಲ, ಡ್ರಿಪ್ಪರ್ ಇದ್ದರೆ ಡ್ರಿಪ್ಪರ್ನ ಹತ್ತಿ ತೆಗೆದು ಹೇಳ್ತೀನಿ ನೋಡಿ. ಡ್ರಿಪ್ಪರ್ ಇದ್ದರೆ ಡ್ರಿಪ್ಪರ್ ಇದ್ರ ಮೇಲೆ ಇಡ್ಬೋದು, ಇಲ್ಲಾಂದರೆ ನಿಮ್ಮದು ಮೈಕ್ರೋ ಟ್ಯೂಬ್ ಇದೆಲ್ಲ, ಮೈಕ್ರೋ ಟ್ಯೂಬ್ ಇದ್ರೆ ಮೈಕ್ರೋ ಟ್ಯೂಬ್ನ ಇದ್ರ ಒಳಗಡೆ ಇಡ್ಬೋದು ಇದನ್ನು. ಓಕೆ, ಇದನ್ನು ನೀವು ಡಿ ಎ ಪಿ ಆಗಲಿ, ಯೂರಿಯಾ ಆಗಲಿ, ಪೊಟಾಶ್ ಆಗಲಿ, ಮತ್ತು ಗೊಬ್ಬರ ಹಾಕುವಾಗನೂ ಪ್ರತಿಯೊಂದಕ್ಕೂ ಇದು ರೀತಿ ಮಾಡಿಕೊಂಡ್ರೆ ನಿಮಗೆ ಗಿಡಗಳನ್ನು ಸೀದಾ ಬೇರಕ್ಕೆ ಹೋಗ್ಬಿಡ್ತದೆ ಇದು, ಸರಿನಾ. ಹಾಂ, ಆವಾಗ ಅನ್ನೋದು ಗಿಡಗಳನ್ನು ಒಳ್ಳೆ ಬೇರಿಗೆ ಸೇರಿದವಾಗ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಗಿಡಗಳು, ಗೊಬ್ಬರನೂ ವೇಸ್ಟ್ ಆಗಲ್ಲ. ಯಾಕಂದ್ರೆ ನೀವು ಈಗ 390 ಓಕೆ 1994 ಎನ್ ಪಿ ಕೆ ಅದನ್ನ, ನೀವು ಅದನ್ನ 200 ಲೀಟರ್ ಈಗ 50 ಲೀಟರ್ 100 ಲೀಟರ್ ಅಲ್ಲಿ ಮಿಕ್ಸ್ ಮಾಡಿ ಡ್ರಿಪ್ಪಲ್ಲಿ ಕೊಟ್ಟರೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, 1000 ಲೀಟರ್ ನೀರಲ್ಲಿ ಹೋಗಿ ಮಿಕ್ಸ್ ಆಗಿ. ನೀವು ಇದನ್ನ 1 ಕೆಜಿ ಎನ್ ಪಿ ಕೆನ 200 ಲೀಟರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ 200 ml ಕೊಟ್ಟು ಇದೇ ಥರ ಮಾಡಿ 200 ml ಕೊಟ್ಟರೆ ಗಿಡಕ್ಕೆ ಸೀದಾ ಹೋಗುತ್ತೆ, ಅವಾಗ ಗಿಡ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ, ಸರಿನಾ. ಅದು 1 ಕೆಜಿ ಸಾಕೇನ್ ಸರ್? ಒಂದು 200 ಲೀಟರ್ ಇನ್ನೂರು ಲೀಟರ್ ಅಮ್ಮಕ್ಕೆ 1 ಕೆಜಿ ಸಾಕು. ಅದು ಏನು ರೇಟ್ ಸರ್? ಎನ್ ಪಿ ಕೆ 94 ಏನದು 100 ರೂಪಾಯಿನೋ 110 ರೂಪಾಯಿನೋ ಇರ್ತದೆ ಅಷ್ಟೇ, ಅದು 90 ರೂಪಾಯಿ ಇದೆ, 100 ರೂಪಾಯಿ ಇದೆ. ಈ ರೀತಿ ಮಾಡಿಕೊಂಡು ಮಾಡಬಹುದು.